ನಮಸ್ಕಾರ, ನಾನು ಇದನ್ನ ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಕೆಂಪು ಮೆಣಸು ಹಾಕಿದ್ದೀನಿ, ಹಾಗೆ ಇದಕ್ಕೆ ಹಾಕುವ ಮಸಾಲೆ ಸ್ವಲ್ಪ ಚೇಂಜಸ್ ಇದೆ. ಭಾಳ ರುಚಿಯಾಗಿರುತ್ತೆ, ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. ಒಂದು ತಟ್ಟೆಯಲ್ಲಿ ಒಂದು ಸ್ಪೂನು ಕೊತ್ತಂಬರಿ, ಅರ್ಧ ಸ್ಪೂನು ಜೀರಿಗೆ, ಒಂದು ಸ್ಪೂನು ಬಿರಿಯಾನಿ ಪೌಡ್ರು, ಕಾಲು ಸ್ಪೂನು ಅರಿಶಿನ, ಖಾರಕ್ಕೆ ಒಣಮೆಣಸು, ಪರಿಮಳಕ್ಕೆ ಎರಡು ಚಿಕ್ಕದಾದ ಹಸಿಮೆಣಸು, 10 ಬೆಳ್ಳುಳ್ಳಿ ಸುಳು, ಹಾಗೆ ಅರ್ಧ ಇಂಚು ಶುಂಠಿನ ತಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಹಾಗೆ ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಮಸಾಲೆ ರೆಡಿ ಆಯಿತು. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ಇದ್ರ ಜೊತೆ 1 ಸ್ಪೂನಷ್ಟು ತುಪ್ಪ ಹಾಕೋಣ. ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿದರೆ ಯಾವುದೇ ಅಡುಗೆ ಆದರೂ ಟೇಸ್ಟ್ ಜಾಸ್ತಿ. ಎಣ್ಣೆ ಕಾದಿದೆ. ಪರಿಮಳಕ್ಕೆ 2 ಪಲಾವ್ ಎಲೆ, 2 ಲವಂಗ, 1 ಏಲಕ್ಕಿ, ಹಾಗೆ ಚಕ್ಕೆ ಹಾಕೋಣ. ಈಗ ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಮಾಡೋಣ. 1/2 ಸ್ಪೂನಷ್ಟು ಸೋಂಪು ಹಾಕೋಣ. ಪುನಃ ಎಣ್ಣೆ ಜೊತೆ ಫ್ರೈ ಮಾಡೋಣ. ಒಂದು ಈರುಳ್ಳಿನ ಉದ್ದವಾಗಿ ಸಿಗದಿಟ್ಕೊಂಡಿದ್ದೀನಿ, ಒಗ್ಗರಣೆ ಜೊತೆ ಹಾಕೋಣ. ಹಾಗೆ ಫ್ರೈ ಮಾಡ್ತಾ ಹೋಗೋಣ. ಪರಿಮಳಕ್ಕೆ ಕರಿಬೇವಿನ ಎಸಳು ಹಾಕೋಣ. ಒಂದು ದೊಣ್ಣೆಮೆಣಸನ್ನು ಉದ್ದವಾಗಿ ಸಿಗದಿಟ್ಟಿದ್ದೀನಿ, ಅದನ್ನು ಸಹ ಇಲ್ಲಿ ಒಗ್ಗರಣೆ ಜೊತೆ ಹಾಕಿ ಪುನಃ ಫ್ರೈ ಮಾಡ್ತಾ ಹೋಗೋಣ. ಈರುಳ್ಳಿ ಮತ್ತು ದೊಣ್ಣೆಮೆಣಸು ಫ್ರೈ ಮಾಡಾಯಿತು. ಒಂದು ಬಾದಾಮಿ ಟೊಮೊಟೋನ ಕಟ್ ಮಾಡಿ ಹಾಕೋಣ. ಪುನಃ ಫ್ರೈ ಮಾಡೋಣ. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಮಸಾಲೆನ ಸ್ವಲ್ಪ ಹಸಿ ವಾಸನೆ ಬರೋವರೆಗೂ ಫ್ರೈ ಮಾಡ್ತಾ ಹೋಗೋಣ. ಮಸಾಲೆ ಫ್ರೈ ಆಯಿತು. ಈಗ 4 ಸ್ಪೂನಷ್ಟು ಹಸಿ ಬಟಾಣಿನ ಹಾಕೋಣ. ಒಣ ಬಟಾಣಿಗಿಂತ ಹಸಿ ಬಟಾಣಿ ಒಳ್ಳೆಯದು. ಒಣ ಬಟಾಣಿ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ. ಹಾಗೆ 4 ಸ್ಪೂನಷ್ಟು ಗೋಡಂಬಿ ಹಾಕೋಣ. ಪುನಃ ಮಸಾಲೆ ಜೊತೆ ಫ್ರೈ ಮಾಡ್ತಾ ಹೋಗೋಣ. 10 ಬೀನ್ಸು, 1 ಕ್ಯಾರೆಟ್ನ 1 ಇಂಚು ಜೊತೆಗೆ ಸಿಗದಿಟ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮಸಾಲೆ ಜೊತೆ ಕ್ಯಾರೆಟು ಮತ್ತು ಬೀನ್ಸನ್ನು ಮಾತ್ರ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಉಪ್ಪನ್ನು ಮಸಾಲೆ ಮತ್ತು ತರಕಾರಿ ಜೊತೆ ಮಿಕ್ಸ್ ಮಾಡ್ತಾ ಹೋಗೋಣ. 1 ಲೋಟ ಅಕ್ಕಿನ ತೊಳೆದು ಬಸಿ ಹಾಕಿಟ್ಕೊಂಡಿದ್ದೆ 10 ನಿಮಿಷ ಮುಂಚೆ. ಈಗ ಮಸಾಲೆ ಜೊತೆ ಸೇರಿಸೋಣ. ಮಾರ್ಕೆಟಲ್ಲಿ ಪಲಾವ್ ಅಕ್ಕಿ ಅಂತಲೇ ಸಿಗುತ್ತೆ. ರೈಸ್ ಐಟಮಿಗೆ ಬಹಳ ಟೇಸ್ಟು ಮತ್ತು ತುಂಬ ಉದುರಾಗಿ ಬರುತ್ತೆ. 2 ಸ್ಪೂನಷ್ಟು ಗಟ್ಟಿಯಾದ ಸಿಹಿ ಮೊಸರನ್ನ ಸೇರಿಸೋಣ. ಹಾಗೆ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ಸ್ವಲ್ಪ ಬೆಚ್ಚನೆ ನೀರನ್ನು ಹಾಕೋಣ. ಈಗ ಇವೆಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ತರಕಾರಿ ಜೊತೆ ಉಪ್ಪು ಹಾಕಿದೆ. ಈ ಮಸಾಲೆ ಹಾಕಿದ್ಮೇಲೆ ಪುನಃ ಉಪ್ಪು ಹಾಕೋಣ. ಈಗ ಹೆಚ್ಚಿರುವ ಆಲೂಗಡ್ಡೆ ಹೋಳುಗಳನ್ನು ಪುನಃ ನೀರಿನಲ್ಲಿ ತೊಳೆದು ಹಾಕೋಣ. ಹಾಗೆ ಮಾಡೋದ್ರೆ ಆಲೂಗಡ್ಡೆ ಹೋಳುಗಳು ಬಿಳಿ ಬಣ್ಣ ಬರುತ್ತೆ. ಹಾಗೆ ಕ್ಯಾರೆಟು ಬೀನ್ಸು ಹಾಕಿದಾಗ ಆಲೂಗಡ್ಡೆ ಹೋಳು ಹಾಕಬಾರ್ದು. ಆಲೂಗಡ್ಡೆ ಬೇಗ ಬೇಯುತ್ತೆ, ಹಾಗೆ ಮೊದಲೇ ಹಾಕಿಬಿಟ್ರೆ ಕರಗೋಗ್ಬಿಡುತ್ತೆ. ಈಗ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಗಲೂ ಕುಕ್ಕರ್ ಮುಚ್ಚಿದ ತಕ್ಷಣವೇ ಹಾಕಬಾರ್ದು, ಒಂದು ಕುದಿ ಬರೋವರೆಗೂ ಬಿಡಬೇಕು. ಹಾಗೆ ಮಾಡೋದ್ರಿಂದ ರೈಸ್ ಐಟಮ್ಮು ತುಂಬ ಮೆತ್ತಗಾಗಲ್ಲ. ಈಗ ಕುಕ್ಕರ್ ಮುಚ್ಚಳ ಮುಚ್ಚೋಣ. 2 ವಿಷಲು ಕೂಗಿಸೋಣ. ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ಪಲಾವ್ ರೆಡಿಯಾಗಿದೆ. ಹಾಗೆ ಒಂದ್ಸರಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಇಷ್ಟೊಂದು ಉದುರಾಗಿ ಬಂದಿದೆ. ಇದಕ್ಕೆ ಹಾಕಿರೋ ಮಸಾಲೆನೂ ಸ್ವಲ್ಪ ಚೇಂಜ್ ಇದೆ. ಕೆಂಪು ಮೆಣಸು ಹಾಕಿರೋದ್ರಿಂದ ಬಣ್ಣ ಸಹಿತ ಬೇರೆ ಥರ ಇದೆ. ಭಾಳ ರುಚಿಯಾಗಿರುತ್ತೆ, ಹೆಚ್ಚು ಖಾರ ಇಲ್ಲ, ಹಾಗೆ ಗಂಟಲು ಸಹಿತ ಸುಡಲ್ಲ. ಮೊಸರು ಬಜ್ಜಿ ಬೇಕು ಅಂತಲೂ ಸಹಿತ ಇಲ್ಲ, ಹಾಗೆ ಬೇಕಾದರೂ ತಿನ್ಬೋದು. ಬೆಳಗಿನ ತಿಂಡಿಗೆ, ಆಫೀಸಿಗೆ ಹೋಗೋರಿಗೆ, ಹಾಗೆ ಜರ್ನಿ ಮಾಡೋರಿಗೆ ಇದು ಬೆಸ್ಟು. ನೋಡಿದ್ರಲ್ಲ ವೀಡಿಯೋನು, ಸೌಮ್ಯ ಟ್ರೈ ಮಾಡಿದ ರುಚಿನ ಸವಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.